ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದು ಐದನೇ ತರಗತಿಯ ಪರಿಸರ ಅಧ್ಯಯನದ ಏಳನೇ ಪಾಠವಾಗಿರುವಂತಹ ನೀರು ಈ ಪಾಠವನ್ನು ಅಭ್ಯಾಸ ಮಾಡೋಣ ಸಸ್ಯ ಮತ್ತು ಪ್ರಾಣಿಗಳು ಜೀವಿಸಲು ನೀರು ಅತ್ಯವಶ್ಯಕ ನೋಡಿ ಎಲ್ಲ ಸಸ್ಯಗಳಿಗೂ ಮತ್ತು ಪ್ರಾಣಿಗಳು ಪ್ರತಿಯೊಂದು ಜೀವಿಗೂ ಬದುಕಲು ನೀರು ಬಹಳ ಅವಶ್ಯವಾಗಿದೆ ನೀರಿಲ್ಲದೆ ಬೆಳೆ ಬೆಳೆಯಲು ಸಾಧ್ಯವಿಲ್ಲ ನೀವು ಎಲ್ಲ ಕೃಷಿ ಮಾಡುವುದನ್ನು ನುಡಿದ್ದೀರಿ ನೀರಿಲ್ಲದೆ ಯಾವ ಬೆಳೆಯಾದರೂ ಬೆಳೆಯುತ್ತದೆಯೇ ಇಲ್ಲ ಖಂಡಿತ ಪ್ರತಿ ಬೆಳೆ ಬೆಳೆಯಲು ನೀರು ಅವಶ್ಯವಾಗಿದೆ ನೀರು ಎಲ್ಲರ ಮೂಲಭೂತ ಅಗತ್ಯವಾಗಿದೆ ನೀರಿನಿಂದ ಅನೇಕ ಉಪಯೋಗಗಳಿವೆ ಆದ್ದರಿಂದ ನೀರು ಬಹು ಮುಖ್ಯವಾದ ಸಂಪನ್ಮೂಲವಾಗಿದೆ ನಮಗೆ ಹಲವು ಸಂಪನ್ಮೂಲಗಳು ಗೊತ್ತು ಆ ಎಲ್ಲ ಸಂಪನ್ಮೂಲಗಳಲ್ಲಿ ಬಹು ಮುಖ್ಯವಾಗಿರುವಂತಹ ಸಂಪನ್ಮೂಲ ಈ ನೀರು ಈ ನೀರು ಇಲ್ಲದೆ ಯಾವ ಜೀವಿಯೂ ಬದುಕಲಾರದು ಇದನ್ನು ಜೀವಜಲ ಎಂದೂ ಕರೆಯುತ್ತಾರೆ ಆದ್ದರಿಂದ ಇದನ್ನು ಜೀವಜಲ ಎಂದು ಕರೆಯುತ್ತಾರೆ ಇನ್ನು ಭೂಮಿಯ ಮೇಲ್ಭಾಗ ಶೇಕಡ ಎಪ್ಪತ್ತೊಂದು ಭಾಗದಷ್ಟು ನೀರಿನಿಂದ ಆವರಿಸಿದೆ ಈ ಭೂಮಿಯ ಮೇಲೆ ಶೇಕಡ ಎಪ್ಪತ್ತೊಂದರಷ್ಟು ಭಾಗ ನೀರು ಇದೆ ವಿದ್ಯಾರ್ಥಿಗಳೇ ನೀವು ಹಿಂದಿನ ತರಗತಿಯಲ್ಲಿ ಕಲಿತ ಭೂಮಿಯ ಮೇಲಿನ ನೀರಿನ ಹಂಚಿಕೆಯನ್ನು ನೆನಪಿಸಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡಿ ಭೂಮಿಯ ಮೇಲೆ ನೀರು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ ಇದಕ್ಕೆ ಉತ್ತರಿಸಿ ಅದೇ ರೀತಿ ಬಳಸಬಹುದಾದ ಸಿಹಿನೀರಿನ ಪ್ರಮಾಣ ಎಷ್ಟು ಸಿಹಿನೀರು ಯಾವ ಆಕರಗಳಲ್ಲಿ ದೊರೆಯುತ್ತದೆ ಆಕರಗಳು ಎಂದರೆ ನೀರು ಯಾವ ಯಾವ ಮೂಲಗಳಿಂದ ಸಿಗುತ್ತದೆ ಅವೆಲ್ಲ ನೀರಿನ ಆಕರ ಆಕರಗಳು ಉದಾಹರಣೆಗೆ ಹಳ್ಳ ಕೆರೆ ನದಿ ಮತ್ತು ಸಮುದ್ರ ಸಾಗರ ಹೀಗೆ ಬಾವಿ ಇವೆಲ್ಲ ನದಿ ನೀರಿನ ಸಿಹಿನೀರಿನ ಆಕರಗಳು ಮತ್ತು ಉಪ್ಪು ನೀರಿನ ಆಕರಗಳೆಂದು ಇವೆ ಅವುಗಳಲ್ಲಿ ಸಿಹಿನೀರು ಯಾವ ಆಕಾರದಲ್ಲಿ ದೊರೆಯುತ್ತದೆ ಎನ್ನುವುದನ್ನು ಬರೆಯಿರಿ ಅದೇ ರೀತಿ ನಿನಗೆ ತಿಳಿದಿರುವ ನೀರಿನ ವಿವಿಧ ಆಕರಗಳನ್ನು ಇಲ್ಲಿ ಬರೆಯಬೇಕು ನೀರಿನ ಆಕರಗಳು ನೀರು ಎಲ್ಲೆಲ್ಲಿ ಸಿಗುತ್ತದೆ ಅವೆಲ್ಲ ಸ್ಥಳವನ್ನು ಇಲ್ಲಿ ಬರೆಯಿರಿ ನೀರಿನ ಮುಖ್ಯ ಮೂಲ ಮಳೆ ನೋಡಿ ಇದೆಲ್ಲ ನೀರು ನಮಗೆ ಮಳೆಯ ಮೂಲಕವೇ ಸಿಗುತ್ತದೆ ಇದಲ್ಲದೆ ಉಳಿದ ಆಕರಗಳ ಬಗ್ಗೆ ತಿಳಿಯೋಣ ಸಾಗರಗಳು ಭೂಮಿಯ ಮೇಲೆ ಸಾಗರಗಳು ನೀರಿನ ಅತೀ ದೊಡ್ಡ ಆಕರಗಳಾಗಿವೆ ಈ ಭೂಮಿಯ ಮೇಲೆ ನೀರಿನ ಆಕರೆಗಳು ಹಲವು ಇರಬಹುದು ಆದರೆ ಅವೆಲ್ಲವುಗಳಲ್ಲಿ ಅತಿ ದೊಡ್ಡದಾಗಿರುವಂಥದ್ದು ಸಾಗರ ನೀವು ಈ ಚಿತ್ರದಲ್ಲಿ ಭೂಮಿಯನ್ನು ಅಂದರೆ ಗ್ಲೋಬ್ನ ನೋಡಬಹುದು ಇಲ್ಲಿ ನೀಲಿ ಬಣ್ಣದಲ್ಲಿ ಕಾಣುವಂತಿರುವುದೆಲ್ಲ ಅದು ಸಾಗರವಾಗಿದೆ ಇಲ್ಲಿ ನಿಮಗೆ ಇನ್ನೊಂದು ಚಿತ್ರದಲ್ಲಿ ಸಾಗರದ ಒಂದು ಫೋಟೋವನ್ನು ಕೊಡಲಾಗಿದೆ ನೀರಿನ ಎಲ್ಲ ಆಕರಗಳಲ್ಲಿ ಅತಿ ದೊಡ್ಡ ಆಕರವು ಸಾಗರ ಆಗಿದೆ ಇನ್ನು ನೀರಿನ ಇನ್ನೊಂದು ಮೂಲ ನದಿಗಳು ನದಿ ನೀರಿಗೂ ಮಳೆಯೇ ಆಧಾರವಾಗಿದೆ ನೋಡಿ ಮಳೆಗಾಲದಲ್ಲಿ ಎಲ್ಲ ನದಿಗಳು ಮೈದುಂಬಿ ಹರಿಯುತ್ತವೆ ಮತ್ತು ಬೇಸಿಗೆ ಕಾಲದಲ್ಲಿ ಹೊಳೆಯಲ್ಲಿರುವ ಹರಿಯುವಂತಹ ನೀರಿನ ಪ್ರಮಾಣ ಕಡಿಮೆಯಾಗಿರುತ್ತದೆ ಅಥವಾ ಬತ್ತಿರುತ್ತದೆ ನದಿ ಹೀಗಾಗಿ ನದಿ ನೀರಿಗೂ ಮಳೆಯೇ ಆಧಾರವಾಗಿದೆ ಬೇಸಿಗೆಯಲ್ಲಿ ಹಿಮ ಪರ್ವತಗಳ ಹಿಮ ಕರಗಿ ನದಿಯನ್ನು ಸೇರುತ್ತದೆ ನೀವು ಹಿಮಾಲಯ ಪರ್ವತವನ್ನು ನೋಡಿರಬಹುದು ಅಲ್ಲಿ ಹಿಮ ಕರಗಿ ಕೆಲವು ನದಿಗಳು ಹರಿಯುತ್ತವೆ ಆ ಉತ್ತರ ಭಾರತದ ನದಿಗಳಿಗೆ ಹಿಮವೇ ಆಧಾರವಾಗಿದೆ ಆ ಹಿಮ ಕರಗಿ ನದಿಯನ್ನು ಸೇರುವುದರಿಂದ ನದಿಗಳು ಹನ್ನೆರಡು ತಿಂಗಳು ತುಂಬಿ ಹರಿಯುತ್ತವೆ ಎಲ್ಲ ನದಿಗಳು ನಿರ್ದಿಷ್ಟ ಮಾರ್ಗದಲ್ಲಿ ಹರಿದು ಕೊನೆಗೆ ಸಾಗರವನ್ನು ಸೇರುತ್ತವೆ ನೋಡಿ ಈ ಕೆರೆ ಹಳ್ಳ ತೊರೆ ಇವು ಚಿಕ್ಕ ನದಿಗಳಾಗಿ ಮುಂದೆ ದೊಡ್ಡ ನದಿಗಳನ್ನು ಸೇರುತ್ತವೆ ಇವೆಲ್ಲ ಕೊನೆಗೆ ಸೇರುವುದು ಸಾಗರವನ್ನೇ ವಿದ್ಯಾರ್ಥಿಗಳೇ ನೀವು ಕರ್ನಾಟಕದಲ್ಲಿರುವಂತಹ ಕೆಲವು ಮುಖ್ಯ ನದಿಗಳನ್ನು ಹೆಸರಿಸಿ ಇಲ್ಲಿ ನಿಮಗೆ ಆರು ಸ್ಥಳಗಳನ್ನು ಕೊಡಲಾಗಿದೆ ಅಲ್ಲಿ ನೀವು ನಿಮಗೆ ತಿಳಿದಿರುವಂತಹ ಕರ್ನಾಟಕದಲ್ಲಿ ಹರಿಯುವಂತಹ ಆರು ನದಿಗಳನ್ನು ಹೆಸರಿಸಿ ಚಿಲುಮೆಗಳು ಈ ನೀರಿನ ಆಕರೆಗಳಲ್ಲಿ ಇದು ಒಂದು ಈ ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಚಿಮ್ಮುತ್ತದೆ ಭೂಮಿಯ ಮೇಲಿರುವಂತಹ ಕವಚ ಅದರ ಕೆಳಗೆ ಅಂತರ್ಜಲ ರೂಪದಲ್ಲಿ ನೀರು ಸಂಗ್ರಹಗೊಂಡಿದೆ ಮತ್ತು ರಂಧ್ರಗಳ ಮೂಲಕ ಅದು ಹೊರಗೆ ಬರುತ್ತದೆ ಅದನ್ನು ನಾವು ಚಿಲುಮೆ ಎನ್ನುತ್ತೇವೆ ಮಳೆಯ ನೀರು ಭೂಮಿಯ ಸಡಿಲ ಭಾಗಗಳ ಮೂಲಕ ಒಳಹಕ್ಕು ಒಂದೆಡೆ ಸೇರಿ ಅದು ಅಂತರ್ಜಲವಾಗಿ ಚಿಲುಮೆಗಳ ರೂಪದಲ್ಲಿ ಹೊರಬರುತ್ತದೆ ಇಲ್ಲಿ ಪಕ್ಕದ ಚಿತ್ರದಲ್ಲಿ ನೀವು ನೋಡಬಹುದು ಚಿಲುಮೆ ಇದು ಅಂತರ್ಜಲದಲ್ಲಿ ಸಂಗ್ರಹವಾಗಿದೆ ಮತ್ತು ರಂಧ್ರಗಳ ಮೂಲಕ ಹೊರ ಚಿಮ್ಮುತ್ತದೆ ಕಾರಂಜಿಯ ರೀತಿ ಅದು ಚಿಮ್ಮುವುದನ್ನು ನೀವು ನೋಡಬಹುದು ಇದೇ ರೀತಿ ಭೂತಾಪದಿಂದಾಗಿ ಕೆಲವು ಕಡೆ ಬಿಸಿನೀರು ಚಿಮ್ಮುತ್ತದೆ ಅದನ್ನು ಬಿಸಿನೀರಿನ ಬುಗ್ಗೆಗಳು ಅಥವಾ ಗೀಝರ್ಗಳು ಎಂದು ಕರೆಯಲಾಗುತ್ತದೆ ಇನ್ನು ನೀರಿನ ಹಲವು ಆಕಾರಗಳಲ್ಲಿ ಬಾವಿಗಳು ಕೂಡ ಒಂದು ಭೂಮಿಯ ಮೇಲ್ಪದರವನ್ನು ಸ್ವಲ್ಪ ಆಳಕ್ಕೆ ಕೊರೆಯುವುದರ ಮೂಲಕ ಪಡೆಯುವ ಅಂತರ್ಜಲದ ನೀರೇ ಬಾವಿ ನೀರು ನೀವು ನಿಮ್ಮ ಊರುಗಳಲ್ಲಿ ನೋಡಿದ್ದೀರಿ ಒಂದು ಎಂಟರಿಂದ ಹತ್ತು ಅಡಿ ಅಥವಾ ಇಪ್ಪತ್ತು ಅರವತ್ತು ನೂರು ಅಡಿಗಳವರೆಗೆ ನೆಲವನ್ನು ಕೊರೆಯುವುದರ ಮೂಲಕ ಬಾವಿಗಳನ್ನು ನಿರ್ಮಾಣ ಮಾಡಲಾಗಿರುತ್ತದೆ ಆ ಭೂಮಿಯ ಮೇಲ್ಪದರವನ್ನು ಆಳಕ್ಕೆ ಕೊರೆಯುವುದರ ಮೂಲಕ ಪಡೆಯುವಂತಹ ನೀರು ಅದು ಅಂತರ್ಜಲದ ನೀರು ಅದು ಬಾವಿಯಾಗಿದೆ ಈ ಬಾವಿಗಳಲ್ಲಿ ಎರಡು ವಿಧಗಳಿವೆ ಇಲ್ಲಿ ನೀವು ನೋಡಬಹುದು ಚಿತ್ರದಲ್ಲಿ ಆ ಎರಡೂ ಬಾವಿಗಳಿಗೆ ನೀವು ಹೆಸರನ್ನು ನೀಡಿ ವಿದ್ಯಾರ್ಥಿಗಳೇ ಇತ್ತೀಚಿನ ದಿನಗಳಲ್ಲಿ ನಾವು ತೋಟಗಳಲ್ಲಿ ಅತಿಯಾಗಿ ಬೋರ್ವೆಲ್ಗಳನ್ನು ಕೊರೆಸುತ್ತಿದ್ದೇವೆ ಅಂದರೆ ಅಂತರ್ಜಲವನ್ನು ಅತಿಯಾಗಿ ಬಳಕೆ ಮಾಡುತ್ತಿದ್ದೇವೆ ಮತ್ತು ನೀವು ಕೇಳಿರುತ್ತೀರಿ ಪ್ರತಿ ವರ್ಷ ಕೆಲವು ಬೋರ್ವೆಲ್ಗಳು ಬತ್ತುತ್ತವೆ ಅಂದರೆ ಅವುಗಳ ಮೂಲಕ ನೀರು ಬರುವುದಿಲ್ಲ ಅಂತರ್ಜಲವನ್ನು ಅತಿಯಾಗಿ ಬಳ ಅತಿಯಾಗಿ ಬಳಕೆ ಮಾಡುತ್ತಿರುವುದರಿಂದ ಭೂಮಿಯ ಒಳಗೆ ಸಂಗ್ರಹವಾಗುವ ಅಂತರ್ಜಲವು ಖಾಲಿಯಾಗುತ್ತಿದೆ ಇದು ಮರುಪೂರಣವಾಗಲು ಅಂದರೆ ಆ ಅಂತರ್ಜಲವು ಮತ್ತೆ ಸಂಗ್ರಹವಾಗಲು ಮಳೆಯ ನೀರು ಭೂಮಿಯ ಒಳಗೆ ಇಂಗುವಂತೆ ಮಾಡಬೇಕು ಆ ಅಂತರ್ಜಲವು ಕೂಡ ಮಳೆ ನೀರಿನಿಂದ ಸಂಗ್ರಹಗೊಂಡಿರುವಂಥದ್ದು ಭೂಮಿಯ ಮೇಲಿರುವ ರಂಧ್ರಗಳ ಮೂಲಕ ನೀರು ಭೂಮಿಯ ಆಳಕ್ಕೆ ಹೋಗಿ ಅಂತರ್ಜಲ ಆಗಿರುತ್ತದೆ ಹಾಗೆ ಮತ್ತೆ ಆ ಖಾಲಿಯಾಗಿರುವಂತಹ ಅಂತರ್ಜಲವನ್ನು ಮರುಪೂರಣ ಮಾಡಲು ನಾವು ಇಂಗು ಗುಂಡಿಗಳನ್ನು ನಿರ್ಮಿಸಬೇಕು ಅಂದರೆ ದೊಡ್ಡದಾದ ತಗ್ಗುಗಳನ್ನು ತೆಗೆದು ಅವುಗಳಲ್ಲಿ ಕಲ್ಲುಗಳನ್ನು ತುಂಬಿಯಲ್ಲಿ ನೀರು ಇಂಗುವಂತೆ ಮಾಡಬೇಕು ಆ ಇಂಗಿದ ನೀರು ಅಂತರ್ಜಲವನ್ನು ಕೂಡಿಕೊಡ ಕೂಡಿಕೊಳ್ಳುತ್ತದೆ ಹೀಗೆ ನಾವು ಅಂತರ್ಜಲವನ್ನು ಹೆಚ್ಚಿಸಬಹುದಾಗಿದೆ ಅತಿಯಾದ ಅಂತರ್ಜಲದ ಬಳಕೆ ಕಡಿಮೆ ಮಾಡಿ ಮಳೆ ಮಳೆ ಕೊಯ್ಲು ಮತ್ತು ನೀರಿನ ಪುನರ್ಬಳಕೆಯ ಕ್ರಮಗಳನ್ನು ಅನುಸರಿಸಬೇಕು ಮಳೆ ಕೊಯ್ಲು ಅಂದರೆ ನೀವು ಮಳೆ ಆದಾಗ ನೋಡಿರುತ್ತೀರಿ ನಿಮ್ಮ ಮಾಳಿಗೆಯ ಮೇಲೆ ಛಾವಣಿಯ ಮೇಲೆ ಸಂಗ್ರಹವಾಗಿರುವಂಥ ನೀರು ಪೈಪ್ಗಳ ಮೂಲಕ ಪನ್ನೊಳಿಗೆ ಅಂತ ಏನು ಕರೆಯುತ್ತೀರಿ ಅವುಗಳ ಮೂಲಕ ಬೀಳುವುದನ್ನು ನೋಡಿದ್ದೀರಿ ಅವುಗಳನ್ನೇ ನಾವು ದೊಡ್ಡದಾದ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸುವುದು ಮತ್ತು ನೀರಿನ ಪುನರ್ಬಳಕೆಯ ಕ್ರಮಗಳನ್ನು ಅನುಸರಿಸಬೇಕು ಕೆಲವು ಕಡೆ ನಾವು ನೀರನ್ನು ವ್ಯರ್ಥವಾಗಿ ಚಲ್ಲುತ್ತೇವೆ ಮತ್ತು ಆ ಚೆಲ್ಲುವಂತಹ ವಿಧಾನವನ್ನು ಕಡಿಮೆ ಮಾಡಿ ಅವುಗಳನ್ನು ಮರುಬಳಕೆ ಪುನರ್ಬಳಕೆ ಮಾಡುವಂಥ ಹಲವು ವಿಧಾನಗಳನ್ನು ನಾವು ಬಳಸಬಹುದಾಗಿದೆ ಹೀಗೆ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಲು ನಾವು ಹಲವು ಕ್ರಮಗಳನ್ನು ಇವತ್ತಿನ ದಿನ ದಿನಮಾನಗಳಲ್ಲಿ ತೆಗೆದುಕೊಳ್ಳಬೇಕಾಗಿದೆ ಇನ್ನು ನೀರಿನ ಆಕಾರಗಳಲ್ಲಿ ಕೆರೆಗಳು ಕೂಡ ಒಂದಾಗಿದೆ ನೀವು ಹಳ್ಳಿಗಳಲ್ಲಿ ನೋಡಿರುತ್ತೀರಿ ಎಲ್ಲ ಹಳ್ಳಿಗಳಲ್ಲೂ ಕೆರೆಗಳ ನಿರ್ಮಾಣವಾಗಿದೆ ಮಳೆಯ ನೀರನ್ನು ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿದ ತಗ್ಗು ಭಾಗವೇ ಕೆರೆ ಈ ಅತಿಯಾಗಿ ಮಳೆಯಾದಾಗ ಅವುಗಳನ್ನು ಆ ನೀರನ್ನು ವ್ಯರ್ಥ ಹರಿಯುವ ಬಿಡು ಹರಿಯ ಬಿಡುವ ಬದಲು ಅವುಗಳನ್ನು ಸಂಗ್ರಹಿಸಲು ದೊಡ್ಡದಾದ ತಗ್ಗುಗಳನ್ನು ನಿರ್ಮಾಣ ಮಾಡಲಾಗಿದೆ ಅವುಗಳೇ ಕೆರೆ ಕಡಿಮೆ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಇದಕ್ಕೆ ಇರುತ್ತದೆ ಬೆಟ್ಟದ ಮೇಲೆ ಎತ್ತರದ ಸ್ಥಳಗಳಲ್ಲಿ ಬಿದ್ದ ಮಳೆಯ ನೀರು ಹರಿದು ಬಂದು ಇಲ್ಲಿ ಸಂಗ್ರಹವಾಗುವಂತೆ ಇದನ್ನು ನಿರ್ಮಿಸಲಾಗುತ್ತದೆ ಅಂದರೆ ಬೆಟ್ಟದ ಕೆಳಗೆ ಎತ್ತರವಾದ ಸ್ಥಳದಲ್ಲಿ ಬೀಳುವಂತಹ ನೀರು ಕೆಳಗೆ ಹರಿದು ಬರುತ್ತದೆ ಆ ನೀರನ್ನು ಸಂಗ್ರಹಿಸಲು ಅಲ್ಲಿ ತಗ್ಗು ಪ್ರದೇಶದಲ್ಲಿ ಒಂದು ದೊಡ್ಡದಾದ ಕೆರೆಯನ್ನು ನಿರ್ಮಾಣ ಮಾಡಲಾಗುತ್ತದೆ ಅಲ್ಲಿ ಮಳೆಯಿಂದ ಹರಿದು ಬಂದಂತಹ ನೀರು ಸಂಗ್ರಹವಾಗುತ್ತದೆ ಹಳ್ಳಗಳಿಂದಲೂ ಮಳೆಯ ನೀರು ಹರಿದು ಬಂದು ಕೆರೆಯನ್ನು ಸೇರುತ್ತದೆ ಇನ್ನು ಕೆಲವು ಬಾರಿ ಹಳ್ಳಗಳಿಂದಲೂ ಕೂಡ ನೀರು ಹರಿದು ಬಂದು ಕೆರೆಯನ್ನು ಸೇರುತ್ತವೆ ಇನ್ನು ಕೆಲವು ಕಡೆ ಕಾಲುವೆಗಳ ಮೂಲಕ ಕೆರೆಗಳನ್ನು ತುಂಬಿಸಲಾಗುತ್ತದೆ ಹೀಗೆ ನಾವು ಹಲವು ನೀರಿನ ಆಕರೆಗಳನ್ನು ಕಾಣುತ್ತೇವೆ ಇನ್ನು ಉಳಿದ ನೀರಿನ ಆಕರೆಗಳ ಬಗ್ಗೆ ನಾವು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ ಧನ್ಯವಾದಗಳು